ಶಾರ್ಟ್ ಸರ್ಕ್ಯೂಟ್ ನಿಂದ ಕಾಣಿಸಿಕೊಂಡಂತಹ ಬೆಂಕಿ ಬೆಂಕಿಯ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ ಹತ್ತಕ್ಕೂ ಹೆಚ್ಚು ಸಿಬ್ಬಂದಿ ಜೀವ ಉಳಿಸ್ಕೊಳ್ಳೋದಿಕ್ಕೆ ಬಿಲ್ಡಿಂಗ್ ಟೆರೇಸ್ ಹತ್ತಿ ಏಣೆ ಮೂಲಕ ಪಕ್ಕದ ಬಿಲ್ಡಿಂಗ್ ಗೆ ಇಳಿದು ಜೀವ ಉಳಿಸ್ಕೊಂಡಂತಹ ಸಿಬ್ಬಂದಿ ಅಷ್ಟಕ್ಕೂ ಈ ಅಗ್ನಿ ದುರಂತ ಆಗಿದ್ದಲ್ಲಿ ಹೇಗಿತ್ತು ಗ್ರೇಟ್ ರೆಸ್ಕ್ಯೂ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಖಾಸಗಿ ಕಟ್ಟಡಕ್ಕೆ ಬೆಂಕಿ ಹತ್ತು ಮಂದಿ ಪ್ರಾಣ ಅಪಾಯದಿಂದ ಪಾರು ಟೆರೆಸ್ ಮೇಲಿಂದ ಮರಕ್ಕೆ ಏಣಿ ಹಾಕಿ ಜೀವ ಉಳಿಸಿಕೊಂಡ ಸಿಬ್ಬಂದಿ ಜೀವ ಉಳಿವಿಗಾಗಿ ಹೋರಾಟ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಎಸ್ ಬೆಂಗಳೂರಿಗೆ ಬೆಂಕಿ ಕಂಟಕ ಪದೇ ಪದೇ ಕಾಡ್ತಾ ಇದೆ ಇವತ್ತು ಆರ್ ಟಿ ನಗರದ ಏಟಿ ಫೀಟ್ ರಸ್ತೆಯಲ್ಲಿ ಖಾಸಗಿ ಕಟ್ಟಡದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಬಿಲ್ಡಿಂಗ್ ಬೆಂಕಿಗೆ ಆಹುತಿ ಹಾಕಿದೆ ವೆಡ್ ಎಲೆಕ್ಸಿರ್ ಗ್ಲೋಬಲ್ ಕಟ್ಟಡದಲ್ಲಿ ಟಣಟಾ ಮತ್ತು ಮಿರಿಕಲ್ ಡ್ರಿಂಕ್ಸ್ ಕಂಪನಿ ಇತ್ತು ಏಕಾಏಕಿ ಬೆಂಕಿ ಕಾಣಿಸ್ಕೊಂಡು ಕಂಡ ಪರಿಣಾಮ ಅಲ್ಲಿನ ಕೆಲ ಸಿಬ್ಬಂದಿಗಳು ಹೊರ ಹೋಡ್ ಬಂದ್ರೆ ಇನ್ನು ಕೆಲವರು ಅಲ್ಲೇ ಲಾಕ್ ಆದ್ರು ಇನ್ನು ಬೆಂಕಿ ಹೆಚ್ಚಾಗ್ತಾ ಇದ್ದಂತೆ ಬಿಲ್ಡಿಂಗ್ ನ ಟೆರೆಸ್ಗೆ ಹತ್ತಿದ್ದಾರೆ ಜೀವ ಉಳಿಸಿಕೊಳ್ಳೋದಿಕ್ಕೆ ಸ್ಥಳೀಯರು ಹಾಗೂ ಅಗ್ನಿಶಾಮಕದಳ ಸಿಬ್ಬಂದಿಗಳ ನೆರವಿನಿಂದ ಟೆರೆಸ್ನಿಂದ ಮರಕ್ಕೆ ಏಣಿ ಹಾಕಿ ಅಲ್ಲಿಂದ ಪಕ್ಕದ ಬಿಲ್ಡಿಂಗ್ ಗೆ ಇಳಿದು ಜೀವ ಉಳಿಸಿಕೊಂಡಿದ್ದಾರೆ ಗಮನಿಸ್ತಾ ಇದ್ರೆ ಮೇಲ್ಭಾಗದಿಂದ ಅಗ್ನಿಶಾಮಕದಳ ದಳ ಸಿಬ್ಬಂದಿಗಳು ಜೊತೆಗೆ ಸಿಬ್ಬಂದಿಗಳು ಕೂಡ ಇಳಿತಾ ಇದ್ದಾರೆ ಸೊ ದಟ್ಟವಾಗಿರುವಂತಹ ಬೆಂಕಿಯ ಏನು ಕೆನ್ನಾಲಿಗೆಯ ಮಧ್ಯದಲ್ಲಿ ಅವರು ಕೆಳಗೆ ಇಳಿದು ಬರ್ತಾ ಇದ್ದಾರೆ ಗಮನಿಸ್ತಾ ಇದ್ರಿ ಏಣಿಯ ಮೂಲಕವಾಗಿ ಅವರನ್ನ ಇಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮೇಲ್ಭಾಗದಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಅವರನ್ನ ಕೆಳಗಡೆ ಕರ್ಕೊಂಡು ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಆತಂಕ ಇದೆ ಇಳಿದು ಬರೋದಕ್ಕೆ ಅರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿಯೂ ಕೂಡ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಕೆಳಗೆ ಬರ್ತಾ ಇದ್ದಾರೆ ಹೊಗೆ ದಟ್ಟವಾಗಿ ಆವರಿಸ್ಕೊಳ್ತಾ ಇದೆ ಕೆಳಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ಮಹಿಳೆಯರು ಇದಾರೆ ಸುರಕ್ಷಿತವಾಗಿ ಮೇಲ್ಭಾಗದಿಂದ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಈಗ ಸೇಫ್ ಆಗಿದ್ದಾರೆ ಇನ್ನು ಕೂಡ ಒಂದಿಷ್ಟು ಜನ ಮೇಲ್ಭಾಗದಲ್ಲೇ ಇದ್ದಾರೆ ಇನ್ನು ದಟ್ಟ ಹೊಗೆಯ ಹೆಚ್ಚು ಸಿಬ್ಬಂದಿಗಳು ಏನೇ ಮೂಲಕ ಕೆಳಗೆ ಏಳಿದ್ರು ಓರ್ವ ಯುವಕ ಅಸ್ವಸ್ಥಗೊಂಡಿದ್ದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ಇನ್ನುಳಿದವರನ್ನ ಸ್ಥಳದಲ್ಲೇ ಇದ್ದಂತಹ ಆಂಬುಲೆನ್ಸ್ ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಲಾಯಿತು ಇನ್ನು ಕೆಲ ಮಹಡಿಯಲ್ಲಿಯೇ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ ಪಾರ್ಕ್ ಮಾಡಲಾಗಿತ್ತು ಇದೇ ವೇಳೆ ಬೈಕ್ಗಳು ಕೂಡ ಸುಟ್ಟು ಆಗಿವೆ ಅಂತ ಹೇಳಲಾಗ್ತಾ ಇದೆ ಫಸ್ಟ್ ಫ್ಲೋರ್ ನಲ್ಲಿ ಸಿಬ್ಬಂದಿಗಳ ಲ್ಯಾಪ್ಟಾಪ್ ಬ್ಯಾಗ್ ಇತರೆ ವಸ್ತುಗಳಿಗೂ ಕೂಡ ಹಾನಿಯಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಚಿವ ಬೈರತಿ ಸುರೇಶ್ ಭೇಟಿ ನೀಡಿ ಘಟನೆಯ ವಿವರವನ್ನ ಪಡ್ಕೊಂಡ್ರು ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ ಫೈರ್ ಇಂಜಿನರು ಪೊಲೀಸರು ಮತ್ತೆ ಎಲೆಕ್ಟ್ರಿಕ್ ಇಂಜಿನಿಯರ್ಸ್ ಅವರೆಲ್ಲರೂ ಸೇರಿ ಒಂದು ಎನ್ಕ್ವೈರಿ ಆರ್ಡರ್ ಮಾಡ್ತೀನಿ ಯಾಕ ಈ ಘಟನೆ ಆಯ್ತು ಅಂತ ಅದು ವರದಿ ಮೇಲೆ ಸೂಕ್ತವಾದ ಕ್ರಮ ತಗೋತೀವಿ ಹನ್ನೊಂದು ಜನ ಏನೋ ಅವರು ಕೆಲಸ ಮಾಡ್ತಾ ಇದ್ರು ಸುರಕ್ಷಿತವಾಗಿ ಅವ್ರಿಗೆಲ್ಲಾರ್ಗು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಒಬ್ರಿಗೇನೋ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ ದೇವ್ರದಿಂದ ಏನು ಅಂತ ದೊಡ್ಡ ಅನಾಹುತ ಆಗ್ಲಿಲ್ಲ ಎಷ್ಟು ಜನ ಪ್ರಾಬ್ಲಮ್ ಏನಾಗಿಲ್ಲ ಒಂಬತ್ತು ರಕ್ಷಿಸಿದ ಸುಖಾನಂದ ಶೆಟ್ಟಿ ಟೆರೆಸ್ ಹತ್ತಿ ಹೊರ ಕರ್ಕೊಂಡ್ ಬಂದ ಸ್ಥಳೀಯ ವ್ಯಕ್ತಿ ಇನ್ನು ಘಟನಾ ಸ್ಥಳದಲ್ಲಿ ಹೋಟೆಲ್ ಇಟ್ಕೊಂಡಿದ್ದಂತಹ ಸುಖಾನಂದ ಶೆಟ್ಟಿ ಅನ್ನೋರು ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಬಿಲ್ಡಿಂಗ್ ಹಿಂಬದಿಯಿಂದ ಏಣಿ ಹಾಕಿ ಒಂಬತ್ತು ಜನರನ್ನ ರಕ್ಷಿಸಿದ್ದಾರೆ ಆಗಿನ ಸಂದರ್ಭ ಹೇಗಿತ್ತು ಅನ್ನೋದನ್ನ ಅವರೇ ಸ್ವತಃ ಅವರ ಬಾಯಿಂದ ವಿವರಿಸಿದ್ದಾರೆ ಕೇಳಿ ಹೊಗೆ ಬರೋದಲ್ಲ ನೋಡ್ಬಿಟ್ಟು ತಕ್ಷಣ ಓಡ್ಬಂದು ಯಾಕಂದರೆ ಇಲ್ಲಿನ ಸ್ಟಾಪು ಆಲ್ಮೋಸ್ಟ್ ನಮ್ಮ ಹೋಟ್ಲಿಗೆ ಟಿಫನ್ಗೆ ಊಟಕ್ಕೆ ಬರೋದು ಆಮೇಲೆ ಬಂದು ಬಂದಾಗ ಫೈರ್ ಫೈರ್ ಯಾವುದೂ ಇರಲಿಲ್ಲ ಪೊಲೀಸ್ನವ್ರು ಮಾತ್ರ ಇದ್ರು ಆ ಕಡೆ ಪಕ್ಕದ ಬಿಲ್ಡಿಂಗ್ ಇಂದ ನಾವು ಮೇಲೆ ಹತ್ತಿ ಹೋಗಿ ಒಂದು ಏಳು ಎಂಟು ಜನ ಮೇಲೆ ಒಂಬತ್ತು ಜನ ಮೇಲ್ಗಡೆ ಇದ್ರು ಒಂದು ಏಳು ಜನ ಲೇಡೀಸ್ ಒಂದು ಇಬ್ಬರು ಜೆಂಟ್ಸ್ ಇದ್ರು ಆಮೇಲೆ ಏನಿಂದ ಆ ಕಡೆ ಬಿಲ್ಡಿಂಗ್ ಬಂದ ಇನ್ನು ಸುಮಾರು ನಾಲ್ಕಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ವಾಹನಗಳು ಮಂಡಳಿಯ ನಾಲ್ಕು ಟ್ಯಾಂಕರ್ ಮೂಲಕ ಬೆಂಕಿ ನಂದಿಸಿದ್ರು ಎರಡು ಗಂಟೆಯ ತನಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿರಲಿಲ್ಲ ಹೊಗೆ ಹೊರ ಹಾಕುವ ಯಂತ್ರದ ಮೂಲಕ ಹೊಗೆಯನ್ನ ನಿಯಂತ್ರಿಸಿ ಆಕ್ಸಿಜನ್ ಸಿಲಿಂಡರ್ಗಳ ಮೂಲಕ ಕಂಪನಿಯ ಒಳಗೆ ಹೋಗಿ ಅವಶೇಷಗಳ ಅಡಿ ಇದ್ದಾರ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು ಒಟ್ನಲ್ಲಿ ಬೆಂಗಳೂರಿಗೆ ಬೇಸಿಗೆಯ ಹೊತ್ತಲ್ಲೇ ಬೆಂಕಿಯ ಕಂಟಕ ಪದೇ ಪದೇ ಕಾಡ್ತಾ ಇದೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು